281ನೇ ಪದ್ಯ. ನಿರ್ಮಮತೆಯ ಅಭ್ಯಾಸಕ್ಕೆಂದು ಲೋಕದೊಳೆಲ್ಲ ಕರ್ಮಗಳಗೈವನೇ ಮುಮುಕ್ಷು ಮಿಕ್ಕ ಜನ ಧರ್ಮ ಧರ್ಮವೆನುತ್ತೆ ಪೋಷಿ ಪರಹಮ್ಮತಿಯ ನಿರ್ಮಮತೆಯೇ ಮೋಕ್ಷ ಮರುಳ ಮುನಿಯ. ನಿರ್ಮಮತೆಯ ಅಭ್ಯಾಸಕ್ಕೆ ಎಂದು ಲೋಕದೊಳ್ ಎಲ್ಲ ಕರ್ಮಗಳ ಗೈವನೇ ಮುಮುಕ್ಷು ಮಿಕ್ಕ ಜನ ಧರ್ಮ ಧರ್ಮವು ಎನುತ್ತೆ ಪೋಷಿಪರು ಅಹಂಮತಿಯ ನಿರ್ಮಮತೆಯೇ ಮೋಕ್ಷ ಮರುಳ ಮುನಿಯ. ನಿಸ್ವಾರ್ಥದ ಅಭ್ಯಾಸಕ್ಕೆಂದು ಲೋಕದಲ್ಲಿ ಎಲ್ಲ ಕೆಲಸಗಳನ್ನು ಮಾಡುವವನೇ ಮೋಕ್ಷಾರ್ಥಿ, ಮೋಕ್ಷವನ್ನು ಇಚ್ಛಿಸುವವನು. ಮಿಕ್ಕ ಜನ ಧರ್ಮ ಧರ್ಮ ಅಂತ ತಮ್ಮ ಅಹಂಕಾರವನ್ನೇ ಪೋಷಿಸುತ್ತಾರೆ. ನಿಸ್ವಾರ್ಥತೆಯೇ ನಿಜವಾದ ಮೋಕ್ಷ. ನಿನ್ನ ಪಾಪವ ತೊಳೆಯೇ ನಿನ್ನ ಸತ್ಕರ್ಮಗಳು ಅನ್ಯರ್ಗದುಪಕಾರವೆನ್ನುವುದಹಂತೆ ಪುಣ್ಯಂ ಕುಟುಂಬ ಪೋಷಣೆ ಎಂಬ ನೆವದಿಂದಿಳೆಗ ನ್ಯಾಯವಾಗಿಪುದೆ ಮರುಳ ಮುನಿಯ. ನಿನ್ನ ಪಾಪವ ತೊಳೆಯೇ ನಿನ್ನ ಸತ್ಕರ್ಮಗಳು ಅನ್ಯರ್ಗೆ ಅದು ಉಪಕಾರವು ಎನ್ನುವುದು ಅಹಂತೆ ಪುಣ್ಯಂ ಕುಟುಂಬ ಪೋಷಣೆಯು ಎಂಬ ನೆವದಿನ್ ಇಳೆಗೆ ಅನ್ಯಾಯವಾಗಿ ಪುದೇ ಮರುಳ ಮುನಿಯ. ನಿನ್ನ ಪಾಪವನ್ನು ನೀನು ಮಾಡಿದ ಸತ್ಕರ್ಮಗಳು ತೊಳಿತಾ ಇರಬೇಕಾದ್ರೆ ಅದು ಬೇರೆಯವರಿಗೆ ಉಪಕಾರ ಅಂತ ಹೇಳುವುದು ಅಹಂಕಾರದ ದ್ಯೋತಕ. ಕುಟುಂಬ ಪೋಷಣೆಯನ್ನು ಮಾಡುವುದು ಪುಣ್ಯ ಎಂಬ ನೆವದಿಂದ ಈ ಭೂಮಿಗೆ ಅನ್ಯಾಯ ಮಾಡುವುದು ಸಾಧ್ಯವೇ? ನಿನ್ನ ನಾರ್ನಿಯಮಿಸಿದರನ್ನ ವಸ್ತ್ರದನೆಂದು ಶೂನ್ಯ ಒಪ್ಪುದೆ ಲೋಕ ನಿನ್ನ ಹಂಗಿರದೆ ಸ್ವರ್ಣ ಗರ್ಭನ ಪಟ್ಟವನು ಧರಿಸಿ ನೀಂ ಜಗಕ್ಕೆ ಕನ್ನವಿಡೆ ಬಂದಿಗಯ ಮರುಳ ಮುನಿಯ. ನಿನ್ನನು ಆರ್ ನಿಯಮಿಸಿದರು ಅನ್ನ ವಸ್ತ್ರದನು ಎಂದು ಶೂನ್ಯವು ಅಪ್ಪುದೇ ಲೋಕ ನಿನ್ನ ಹಂಗು ಇರದೆ ಸ್ವರ್ಣ ಗರ್ಭನ ಪಟ್ಟವನು ಧರಿಸಿ ನೀಂ ಜಗಕ್ಕೆ ಕನ್ನವಿಡೆ ಬಂದಿಗಯ ಮರುಳ ಮುನಿಯ. ನಿನ್ನನ್ನ ಇಲ್ಲಿ ಯಾರು ಅನ್ನ ವಸ್ತ್ರವನ್ನು ದಾನ ಮಾಡುವನು ಅಂತ ನೇಮಿಸಿದ್ದಾರೆ? ನಿನ್ನ ಹಂಗಿಲ್ದಿದ್ರೆ ಲೋಕ ಶೂನ್ಯವಾಗಿ ಬಿಡುತ್ತಾ? ಬ್ರಹ್ಮನ ಪಟ್ಟವನ್ನು ಧರಿಸಿ ನೀನು ಜಗಕ್ಕೆ ಕನ್ನ ಹಾಕಲು ಬಂದಿರುವೆಯೇನು? ಹರಿಭಜನೆಯಾನಂದ ಕಿರುಮ ಕಿರಿ ಮಕ್ಕಳಾನಂದ ಸರಸಗೀತಾನಂದ ಕರುಣೆಯಾನಂದ ಪರಕಾರ್ಯದಾನಂದ ನಿಸ್ವಾರ್ಥದಾನಂದ ಪುರುಷ ಹರುಷಂಗಳಿವು ಮರುಳ ಮುನಿಯ. ಹರಿಭಜನೆಯು ಆನಂದ, ಕಿರಿಮಕ್ಕಳು ಆನಂದ, ಸರಸಗೀತಾನಂದ ಕರುಣೆಯು ಆನಂದ, ಪರಕಾರ್ಯದ ಆನಂದ, ನಿಸ್ವಾರ್ಥದ ಆನಂದ, ಪುರುಷ ಹರುಷಂಗಳು ಇವು ಮರುಳ ಮುನಿಯ. ಪರಮಾತ್ಮನನ್ನು ಭಜಿಸುವುದೊಂದು ಆನಂದ, ಚಿಕ್ಕ ಮಕ್ಕಳೊಡನೆ ಸೇರಿಕೊಂಡು ಆಡುವುದು ಇನ್ನೊಂದು ಆನಂದ, ಸುಂದರವಾದ ಅತ್ಯಂತ ಇಂಪಾದ ಸಂಗೀತವನ್ನು ಕೇಳುವುದು ಆನಂದ, ಬೇರೆಯವರಿಗೆ ಕರುಣೆಯನ್ನು ತೋರಿಸುವುದು ಆನಂದ, ಬೇರೆಯವರಿಗೆ ಉಪಕಾರ ಮಾಡುವುದು ಆನಂದ, ನಿಸ್ವಾರ್ಥದಿಂದ ಕೆಲಸ ಮಾಡುವುದು ಆನಂದ, ಇವೆಲ್ಲ ಮನುಷ್ಯನಿಗಿರುವ ನಿಜವಾದ ಆನಂದಗಳು. ಅರುಣೋದಯಾನಂದ ಗಿರಿಶೃಂಗದಾನಂದ ತೊರೆಯ ತೆರೆಯಾನಂದ ಹಸುರಿನಾನಂದ ಮಲರು ತಳಿರಾನಂದ ವಿವು ಸೃಷ್ಟಿಯ ಆನಂದ ನಿರಹಂತೆಯಾನಂದ ಮರುಳ ಮುನಿಯ. ಅರುಣೋದಯ ಆನಂದ ಗಿರಿಶೃಂಗದ ಆನಂದ ತೊರೆಯ ತೆರೆಯು ಆನಂದ ಹಸುರಿನ ಆನಂದ ಮಲರು ತಳಿರು ಆನಂದ ಇವು ಸೃಷ್ಟಿಯಾನಂದ
ನಿರಹಂತೆಯು ಆನಂದ ಮರುಳ ಮುನಿಯ. ಸೂರ್ಯ ಹುಟ್ಟುವುದನ್ನು ನೋಡುವಾಗ ಆನಂದ, ಪರ್ವತದ ತುಟ್ಟ ತುದಿಯಲ್ಲಿ ಆ ಶಿಖರವನ್ನು ನೋಡುವುದು ಆನಂದ, ಹೊಳೆಯಲ್ಲಿ ಮೇಲೇಳುವ ತೆರೆಗಳನ್ನು ನೋಡುವುದು ಆನಂದ, ಎಲ್ಲೆಲ್ಲಿಯೂ ಹಸಿರನ್ನು ನೋಡಿ ಆನಂದವನ್ನು ಪಡಬಹುದು. ಹೂವು ಚಿಗುರು ನಿಜವಾದ ಆನಂದವನ್ನು ಕೊಡುತ್ತವೆ. ಇವು ಸೃಷ್ಟಿ ಕೊಡುವ ಆನಂದ. ಅದರಂತೆ ಮನುಷ್ಯನದ್ದು ನಿರಹಂಭಾವವಿದ್ದರೆ ಅದೇ ಆನಂದವನ್ನು ಕೊಡುವಂಥದ್ದು.